ಅವ್ರ ಜೊತೆ ಅನೇಕ ಒಳ್ಳೆಯ ಮಿತ್ರರು ಇದ್ದರು. ಆ ದಿಸೆಯಲ್ಲಿ ರೈತರಿಗೂ ಸಹ ಸಹಾಯ ಮಾಡಲಿಕ್ಕೆ ಅನುಕೂಲ ಮಾಡೋದಕ್ಕೆ ಪ್ರಯತ್ನ ಮಾಡಿದವು. ಯಾಕೆಂದರೆ ಒಂದು ಬಿದ್ದ ಅಥವಾ ತಳ ಸಮುದಾಯದಿಂದ ಮೇಲೆ ಇಳೋದಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ರೀತಿಯ ಹೋರಾಟಗಳು ಇರ್ತವೆ. ಆ ಹೋರಾಟಗಳನ್ನು ಮೀರಿ ಮೇಲೆ ಬೆಳೆದು ಜನರಿಗೆ ಬೇಕಾದಂಥ ವ್ಯಕ್ತಿ ಆಗೋದು ಭಾಳ ಕಷ್ಟದ ಕೆಲಸ. ಜೊತೆಗೆ ಇವತ್ತಂತೂ ನಿಮ್ಗೆ ಗೊತ್ತದೆ, ಇವತ್ತಿನ ಪರಿಸ್ಥಿತಿ ಒಳಗೆ ಏನಿದ್ದರೂ ದುಡ್ಡಿದ್ದವನು ದೊಡ್ಡಪ್ಪ ಆಗುವುದನ್ನು ನಾವು ನೋಡ್ತಾ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಹೀಗಾಗಿ ಆರ್ಥಿಕವಾಗಿ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಿದ್ರು. ಒಂದು ಅಥವಾ ಎರಡೇನೋ ಪೆಟ್ರೋಲ್ ಬಂಕ್ಗಳನ್ನ ಮಾಡ್ಕೊಂಡಿದ್ರು, ತಮ್ಮ ರಿಸರ್ವೇಷನ್ ಇದ್ರೊಳಗೆ ಕೊಟ್ಟದಲ್ಲ ಮಾಡೋ ಜೊತೆಗೆ. ಯಾಕಂತಂದರೆ ಅದನ್ನೇನೋ ಅವ್ರಿಗೆ ಅನುಕೂಲ ಮಾಡಿತ್ತು ಅವ್ರಿಗೆ ಒಬ್ಬ ನಾಯಕ ಆಗೋದು. ಯಾಕಂದರೆ ಸುಮ್ಮನೆ ಏನೂ ಇಲ್ಲದ ನಾಯಕ ಆಗ್ತಾನೆ ಮತ್ತೆ ಆಗ್ತಾನೆ, ಇವತ್ತು ಭಾಳ ಕಷ್ಟದ ಅಂಥ ಪ್ರಸಂಗದಲ್ಲೇ ಮಾಡಿದರು. ಹೀಗಾಗಿ ಆದರೆ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಪೂರ್ಣ ಪ್ರಮಾಣದ ರಾಜಕೀಯ ಕೇಳಿದಾಗ, ಒಂದು ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಹೇಳಿದಾಗ ಎಲ್ಲರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಒಂದು ನಮ್ಮ ಇವತ್ತು ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ, ಪೂರ್ಣ ಪ್ರಮಾಣದ ದೊಡ್ಡ ಹಣ ಇರಬೇಕು, ಅದು ನೋಡಿದಂಗೆ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಇವತ್ತು ನಾವೇನು ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ನಾವಿದ್ದೀವಿ. ಅವ್ರು ಏಕೆ ಕಾಲಕ್ಕೆ ಇತ್ತ ಅರ್ಥವ್ಯವಸ್ಥೆನೂ ತಮ್ಮದು ಬದುಕನ್ನು ಮಾಡ್ಕೋಬೇಕು, ಕಟ್ಟಿ ಮಾಡ್ಕೋಬೇಕು, ಜೊತೆ ತಮ್ಮ ದೊಡ್ಡ ಕುಟುಂಬವನ್ನು ನಡೆಸಲು ಹೋಗಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಸೋಷಿಯಲ್ ವರ್ಕ್ಗಳು ಮಾಡ್ತಾ ಮಾಡ್ತಾ ಒಂದು ಜನರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡೋದು. ಇವೆಲ್ಲ ದಿಸೆಯಲ್ಲೇ ಅಶೋಕ್ ಅವರು ಒಳ್ಳೆಯ ಪ್ರಯತ್ನ ಮಾಡಿದ್ದೇನೋ ನಿಜ, ಆದರೆ ಕೆಲವೊಮ್ಮೆ ಯಶಸ್ಸು ಆಗಲಿಲ್ಲ ಅನ್ನೋದು ಅಷ್ಟನ್ನು ಸಂಗತಿ. ಆದರೂ ಈ ನಮ್ಮ ಪೂಜಾರಿಯವ್ರ ಕುಟುಂಬ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಇವರೆಲ್ಲರೂ ಇವರನ್ನು ಭಾಳ ಸಮೀಪದಿಂದ ಮತ್ತು ಒಬ್ಬ ಒಳ್ಳೆಯ ವ್ಯಕ್ತಿಯಪ್ಪ ಅಂತೇಳಿ ನೋಡ್ಕೊಂಡು ಬಂದಂಥವ್ರು, ಅವ್ರ ಬಗ್ಗೆ ಗೌರವ ಉಳ್ಳಂಥವ್ರು. ಹೀಗಾಗಿ ಒಮ್ಮೆ ಅವರು ಅಧ್ಯಕ್ಷರು ಆದರು, ಅದು ಭಾಳ ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಪೀರಿಯಡ್ಗೆ ಆದರು ಅಧ್ಯಕ್ಷರ. ಆ ಸಂದರ್ಭದಲ್ಲಿ ಕಾಂಪಿಟೇಷನ್ ಇರೋದು ಮತ್ತು ರಾಜಕೀಯ ಅಂದ್ರೆ ಒಂದಿಷ್ಟು ಎಡ ಬಲ ನಡುವಿನ ವಿಚಾರದಿದೆ, ದಾರಿ ಜನ ಇರುವಂಥವ್ರು. ಆ ಸಮಯದಲ್ಲೇ ಸದಸ್ಯ ಅವ್ರ ಸಹಕಾರ ಸಿಕ್ಕಿರ್ಬೋದು ಅಥವಾ ಇನ್ನೂ ಉಳಿದವ್ರ ಸಹಕಾರದಿಂದ ಆದರು. ನಂತರದಲ್ಲೇ ಒಂದು ಮೂಮೆಂಟನ್ನು ಮಾಡಿದರು, ಅದೇನೂ ಹೊಂದಾಣಿಕೆ ಆಗಲಿಲ್ಲ ಅವ್ರ ಜೊತೆಗೆ. ನಂತರದಲ್ಲಿ ಹೊರಗೆ ಹೋದರು, ನಂತರ ಒಂದು ಸಂಘಟನೆ ಮಾಡಿದರು, ನಗರ ಸುಧಾರಣಾ ವೇದಿಕೆ ಅಂತೇಳಿ 2002 ಎರಡು ಸಾವಿರದಿಂದ 2005 ಆರರವರೆಗೆ ಒಂದು ನಗರ